ಡಿ ಬಾಸ್ ಜೊತೆ ಒಂದು ಮೂವಿ ಮಾಡಿ, ಖಂಡಿತ ಮಾಡ್ತೀವಿ. ಆ ಥರದ್ದು ಒಂದು ಸ್ಕ್ರಿಪ್ಟ್ ಬರಬೇಕು, ಯಾವ್ದಾದ್ರು ಚೆನ್ನಾಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಸುದೀಪ್ ಜೊತೆ ಫಿಲ್ಮ್ ಮಾಡಿ ಇಬ್ರು, ಖಂಡಿತ ಮಾಡ್ತೀವಿ. ಆ ಥರದ್ದು ಯಾವ್ದಾದ್ರು ಸಬ್ಜೆಕ್ಟ್ ಬರಬೇಕು, ಸುದೀಪ್ ಅವರಾಗ್ಬೋದು, ಅಪ್ಪು ಅವರಾಗ್ಬೋದು, ದರ್ಶನ್ ಅವರಾಗ್ಬೋದು. ಸೊ ಅವರವ್ರ ಫೀಲ್ಡಲ್ಲಿ ಅಥವಾ ಅವರವ್ರ ಸಿನಿಮಾಗಳು ಅವ್ರು ಮಾಡ್ತಾಯಿರ್ತಾರೆ. ಯಾವತ್ತಾದರೂ ಸಿನಿಮಾ ಆ ಥರದ್ದು ಒಂದು ಸಬ್ಜೆಕ್ಟ್ ಇದೆ ಅಂತ ಯಾರಾದರೂ ತೊಗೊಂಬಂದು ಅಪ್ರೋಚ್ ಮಾಡಿದಾಗ ನಮಗೇನು ನೋ ಅನ್ನೋಕ್ಕೆ ಬೇರೆ ಯಾವುದೇ ಕಾರಣಗಳಿರಲ್ಲ. ಸ್ಕ್ರಿಪ್ಟ್ ಚೆನ್ನಾಗಿರಬೇಕು, ಡೈರೆಕ್ಟರ್ ಚೆನ್ನಾಗಿರಬೇಕು, ಪ್ರೊಡಕ್ಷನ್ ಚೆನ್ನಾಗಿರಬೇಕು ಅಷ್ಟೇ. ನಾವೇನಾದರೂ ನನ್ನ ಯೋಚನೆಗಳು ಯಾವ ಥರ ಇರುತ್ತೆ ಅಂದರೆ, ಈಗ ನನಗೆ 500,000 ಮರ ನೆಡಬೇಕು ಬೆಂಗಳೂರಿಗೆ, ಬೆಂಗಳೂರಿನ ಅವಶ್ಯಕತೆ ಇದೆ. ಇದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ. ಅವ್ರವ್ರ ಕ್ಷೇತ್ರದಲ್ಲಿ ಇಷ್ಟು ಗಿಡ ನೆಡ್ತಾರೆ ಅಂತ ಯಾರು ನನಗೆ ಸ್ನೇಹಿತರು ಇರ್ತಾರೆ, ಅವ್ರು ಮಾಡಲಿ ಆ ಕೆಲಸ, ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಈಗ ಕೆಲವರು ಯಾರೋ ಒಬ್ಬರು ಸ್ನೇಹಿತರು ಬಂದಿದ್ದರು, ಒಂದು 10 ಕೆರೆ ನಾನು ಮಾಡಿಸ್ತೀನಿ ಸರ್, ನನಗೆ ಸಪೋರ್ಟ್ ಮಾಡಿ ಅಂತ. 100% ಮಾಡಿಸ್ತೀನಿ ಅಂದರೆ ಸಪೋರ್ಟ್ ಮಾಡ್ತೀನಿ, ಹೋಗ್ರಿ ಅಂದೆ. ಸೊ ನನ್ನ ಉದ್ದೇಶ ಏನಂದರೆ, 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದಾಗ ನಾನು ಕೆಟ್ಟವನ್ನ ಅನ್ಸ್ಕೊಂಡ್ರು ಪರವಾಗಿಲ್ಲ, ಬಟ್ ಯಾರಿಗೂ ಒಳ್ಳೇದಾಗದೆ 4 ಜನಕ್ಕೆ ಉಪಯೋಗನೂ ಬದುಕದೆ ಒಳ್ಳೇನ ಅನ್ಸ್ಕೊಂಡು ಬದುಕು ಪ್ರಯೋಜನ ಇಲ್ಲ. ಯಾಕಂದರೆ ನಾವು ಏನೂ ಇಲ್ಲದೆ ಬಂದಂಥವನು. ಸೊ ಇವತ್ತು ಈ ವಯಸ್ಸಿಗೆ ನಾನು ಎಲ್ಲ ರೀತಿ ಒಂದು ಸಕ್ಸಸ್ ಆಗ್ಬೋದು ಅಥವಾ ಖುಷಿ ನೋಡೋವಂಥ ಭಾಗ್ಯ ಜನ ಕೊಟ್ಟಿದ್ದೀರಾ. ಒಂದಂತೂ ಗ್ಯಾರಂಟಿ ಇಟ್ಕೊಳ್ಳಿ, ಒಂದೇ ಜೀವ, ಒಂದೇ ಜನ್ಮ. ನಾನು ಈ ಜನ್ಮದಲ್ಲಿ ಜನಕ್ಕೆ ಉಪಯೋಗ ಆಗೋಂಥ ಕೆಲಸ ಮಾಡ್ತೀನಿ. ಒಳ್ಳೆಯವನು ಕೆಟ್ಟವನು ಅನ್ಸ್ಕೊಂಡು ನಾನು ಕೂತ್ಕೊಳ್ಳಲ್ಲ. ನೀವು ಖಂಡಿತವಾಗ್ಲೂ ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಆ ಕೆಲಸಗಳು ನಾನು ಮಾಡ್ತೀನಿ.